ಅಲೋ ಅನಿಲ ಈ ಕಣೇರಿಗೆ ಹಂಗಂತ ಭಾಳ ಇದೆಯಾ ಸೊ ನಾನು ಈಗ ಧ್ಯಾನ ಮಾಡೋ ಸುಮ್ಮನೆ ಆ ಟಿಲ್ಲರ್ ತೊಗೊಳೋ ಬದಲಿಗೆ ಒಂದು ಆಲೆ ಕಣೇನೇ ಎಲ್ಲರೂ ನೋಡಿ ನೋಡ್ತೋದಿತ್ತ ಲಾಭ ಏನು ಸ್ವಲ್ಪ ಅದೇ ಅಂತ ಮಾಡಿಯ ಒಂದು ರೂಪಾಯಿ ಖರ್ಚಿಲ್ಲ ಅವ್ರ ಖರ್ಚೆಲ್ಲ ಇಲ್ಲೇ ಹೋತದೆ ಏನು ಟಿಲ್ಲರಿಗೆ ಹಾಕ್ತಂಗೆ ಡೀಸೆಲ್ ಹಾಕ್ಬೇಕಾ ರಿಪೇರಿ ಮಾಡಿಸ್ಬೇಕಾ ಎಂಥ ಮಾಡಿಸ್ಬೇಕು ಲಾಭ ಲಾಭನೇ ಬಿಡು ಅದು ಹಾಗೆ ಯಾಪ್ಣ ಬೇರೆ ಹತ್ರ ಇದ್ದಿದ್ದು ನೋಡಿದ್ರು ಲಾಭ ಆಗ್ತದೆ ಅಂತಾನೆ ಅನ್ಸೋದು ಈಗ ನಿಮ್ಮ ಟಿಲ್ಲರ್ ನೋಡಿ ಎಷ್ಟು ಜನ ಹೇಳ್ತಾ ಇದ್ದಾರೆ ಏನ ಪಾಪಣ್ಣ ಟಿಲ್ಲರಲ್ಲಿ ಏನೊಂದು ಜಾತಿ ದುಡ್ಡು ಮಾಡ್ತಾ ಇದ್ದಾನೆ ಅಂತ ನಾನೇ ಸುಮಾರು ಜನರು ಬಾಯಲ್ಲಿ ಕೇಂದಿನಪ್ಪ ಹ್ಞೂ ಅವರು ಇಲ್ಲಿ ಬಂದು ನೋಡಬೇಕಿತ್ತು ಟಿಲ್ಲರಿನ ಕತೆ ಗೊತ್ತಾಗ್ತಿತ್ತು ರಿಪೇರಿಗೆ ಏನು ಸ್ವಲ್ಪ ಆತನ ಅವು ಹೊಟ್ಟಿಗೆ ಹಾಕ್ಬೇಕಲ್ಲ ಸುಮ್ಮನೆ ಓಡ್ಸೋಕತ್ತದ ಮತ್ತೆ ಇವರಿಗೂ ಹಂಗೆಯ್ಯ ಪಾಪನಣ್ಣ ಓ ಕ್ವಾಣಗೆ ಹೊಟ್ಟಿಗೆ ಹಾಕ್ತಾಯಿದ್ರೆ ಅವು ಸುಮ್ಮನೆ ಓಡಾಡ್ತಾವ ಕ್ವಾಣನ್ ಸಾಕೋದಂದ್ರೆ ಅಷ್ಟು ಸುಲಭನ ರೀ ನಾಲ್ಕು ಕ್ವಾಣ್ಣನ ನಮ್ಮ ಮನೇಲಿ ಇದ್ದವು ಸಣ್ಣ ಸಣ್ಣ ಬ್ಯಾಡ ಎತ್ತಿನ ಗುಡ್ಗಳನ್ನೇ ಸಾಕಾಗಲ್ಲ ಅಂತೇಳಿ ತಗೋದ್ ಹರ್ಗ್ಬಿಡ್ತೀನಿ ಅಷ್ಟೊಷ್ಟು ದೊಡ್ಡ ಕಾಣನ ಹೊಟ್ಟಿಗೆ ಸ್ವಲ್ಪ ಬೇಕಾ ಅವು ನೋಡಿ ಮೈ ಹೆಂಗೆ ಮಿರೋ ಮಿಂಚ್ತಾ ಇದೆ ಸಾಕ್ಯ ರೀ ಅದು ಅಲ್ಲದೆ ಕಣೆ ಎಲ್ಲರೂ ಒಂಚೂರು ರಿಪೇರಿಗೆ ಬಂತು ಅಂತ ಹೇಳಿದ್ರೆ ಕರ್ಕ ಬಂದಿದ್ದು ಮಾಡಿಸ್ಬೇಕಾ ನಿಮ್ಮ ಇಲ್ಲರೂ ಡೀಸೆಲ್ ಒಂದು ಹಾಕಿನ್ರಿ ಒಂದು ಗಂಟೆ ಕೆಲಸ ಮಾಡಿದ್ರೆ ಸಾಕು ಇವ್ರು ಹಂಗನ್ರಿ ಪಾಪ ಹಗಲೂ ರಾತ್ರಿ ಕೆಲಸ ಮಾಡ್ಬೇಕಲ್ಲ ಕೆಲಸ ಅಂದ್ರೆ ಅವನಿಲ್ಲ ನೀನು ಹೇಳ್ತೀಯಲ್ಲ ಏ ಕ್ವಾಣಗೊಂದು ಇಷ್ಟ ಇವನ್ನೆಲ್ಲ ತಂದು ಹಾಕೋದು ಅದು ಏನು ಒಂದಿಸ್ನಾರು ಸೊಸುತ್ರ ಅವ್ರು ಮಾಡಲ್ಲಪ್ಪ ಯಾರು ಬಂದ ಕೈಲೇ ಮಾಡ್ಸ್ಕಿತಾರೆ ಗನ ಅಡುಗೆ ಮಾಡಿ ಹಾಕ್ತಾರೆ ದಿನಕ್ಕೊಬ್ಬರೊಬ್ಬರು ಮನೇಲಿ ಹೋದೆ ಉಂಡ್ಕೊಂಡ ಒಬ್ಬರು ಕ್ವಾಣನ್ ಮಾಡಿದ್ರೆ ಒಬ್ಬರು ಮಲ್ಕಿತಾರೆ ಇವೊಬ್ಬ ನಿದ್ರೆ ಅಂತೂ ಅವರಿಗೆ ನಮ್ಮಂಗೆ ನಿದ್ರೆ ಕಚ್ಗೇಡೂ ಆಗೋಲ್ಲ ಯಾತ ನಿದ್ರೆ ಆಗಲ್ಲ ಎಷ್ಟು ದಿವ್ಸ ಆತದ ನಮಗೆ ಈಗ ಒಂದು ಹತ್ತು ದಿನ ಇದು ಮಾಡೋಕ್ಕೆ ಸಾಕತ್ತದೆ ಅಂತೀವಿ ಅವ್ರು ಈಗ ಶುರು ಮಾಡಿ ಎರಡು ಮೂರು ತಿಂಗಳು ಆತ ಬಂತೇನ ಅದೊಂದಾತ ಈಗ ಈ ಸೀಸನ್ ಮುಗಿದ್ಮೇಲೆ ಎಂತ ಮಾಡ್ತಾರೆ ಅವರು ನಿಮ್ಮ ಟಿಲ್ಲರಿಗಾರ ಸೀಸನ್ ಅಂತ ಅದಿಯಾ ಮೀನಾಕ್ಷ ಕಟ್ಲಮ್ಮ ಕಟ್ಟಿರ್ತಾರೆ ಅಂತಾನೆ ಮಾಡಿದೆ ಇರ್ಲಿ ಬಿಡಿ ಬೆಲ್ಲಗಿಲ್ಲ ಎಲ್ಲ ತಿನ್ನಷ್ಟೊತ್ತಿಗೆ ಸಮಯ ಆಗ್ತದೆ ಅಡಗೋದ್ರು ಅಡ್ಡಿಲ್ಲ ನಂಗೇನು ಅಡ್ಡಿಲ್ಲ ಮನೇಲಿ ನಮ್ಮ ಇರ್ತಾರೆ ನಿಮಗೆ ಚೋಟು ಬಂದು ಕಾಯ್ತಾನೆ ಇಲ್ಲ ನಾನು ಹಾಗೆ ಬೀಗ ಎಲ್ಲಿರ್ತೀನಿ ಅಂತ ಗೊತ್ತು ಅವನು ಬೀಗ ತಕೊಂಡು ಒಳಗೆ ಇರ್ತಾನೆ ಹಂಗೆ ಹೇಳಲ್ಲ ಹಿಂಗೆ ಆಲೆ ಮನೆಗೆ ಹೋಗಿದ್ದೆ ಅಂತ ಹೇಳಿದ್ರೆ ಅಂತ ಹೇಳಲ್ಲ ಅವನು ಹೋಗ್ಬೇಕಂತೆ ನಾಳೆ ನಾಡ್ದಂಗೆ ಹೋಗ್ಬೇಕು ಅಂದರೆ ಎಂತಕ್ಕೂ ಪ್ರಿಪ್ರೇಟ್ರಿ ಆತ ಇದೆಯಲ್ಲ ಹಂಗಾಗಿ ಬರೋಕ್ಕೆ ಪುರ್ಸೊತ್ತಿಲ್ಲ ನಾನು ಮುಗಿಸ್ಕೊಂಡೆ ಹೋಗ್ತೀನಿ ಅಂತ ಅದನ್ನೇ ಬೆಳ್ಳಿ ಏನು ದಿನ ಹೇಳ್ತಾ ಇದೆಯಂತೆ ಹೋಗೋಣ ಮರಯ ಅಂತ ಎಲ್ಲ ಒಟ್ಟಿಗೆ ಒಂದಿನ ಹೋಗ್ಬೇಕು ಅಂತಿದ್ರು ಓ ಅದಿಲ್ಲ ನೋಡಲ್ಲಿ ಅಲ್ಲಿ ನೋಡಲಿ ನಮ್ಮ ಶಾರದ ಹಂಗಾರೆ ಏನು ಕಲಿ ಕಾಣ್ತಾ ಥೂ ಏನು ಕೆಟ್ಟ ನಮ್ಮ ನಮ್ಮರೆಯ ಎಷ್ಟು ಸತಿ ಹೇಳ್ತೀನಿ ಆದರೂ ಸವಾಸ ಮಾಡಬೇಡ ಅಂತ ಸವಾಸ ಮಾಡ್ತು ಅಂದರೂ ಮನೇಲಿ ಏನಾರು ಶುರು ಆಯಿತು ಅಂತಲೇ ಲೆಕ್ಕ ಅಂದ್ಬಿಡು ನೋಡಲ್ ಇಬ್ಬರು ಒಟ್ಟಿಗೆ ಬರೋದು ಹಂಗಾರೆ ನಿನ್ನೆ ನಮ್ಮ ಅಮ್ಮ ಎಲ್ಲ ಬಂದಿದ್ರಲ್ಲ ಬರಕತ್ತಿರಲ್ಲ ಅದಕ್ಕೆ ನಿಮಗೆ ಸ್ವಲ್ಪ ಹೆಚ್ಚೆ ಆತ್ರಿ ರೀ ಪಾಪಣ್ಣಣ್ಣ ಅದು ಎಂತದ್ರಿ ಹಂಗೆ ಹೇಳ್ತಿರಲ್ಲ ಅವರು ಒಂದೊಂದು ವಯಸ್ಸಿನರು ಒಂದು ಇದಾಗಿರ್ತಾರೆ ಕಣ್ರಿ ಅವರವರಿಗೆ ಹಿಡ್ಸೋದು ಈಗ ಈಗ ಸೀತತೆ ಪಾರತತೆ ನೋಡಿ ಹೆಂಗೆ ಒಂಥರ ಕ್ಲೋಸ್ ಆಗಿರ್ತಾರಲ್ಲ ಒಂದು ಅವ್ರಿಗೆ ವಯಸ್ಸಿನ ಹೊಂದಾಣಿಕೆ ಅದೇ ಅದಕ್ಕೆ ಇದು ಮಾಡ್ತಾರೆ ಇವ್ರವರೆಗೂ ಅಮ್ಮಿನಾಕ್ಷಕನೇ ಅಲ್ಲನ್ರಿ ಅದಕ್ಕೆ ಒಟ್ಟಿಗೆ ಬರ್ತಾರೆ ಓ ಮಾರ ನಿಮಗೀಗ ಯಾರು ಬೇಡ ರಘುವೀರ್ ಮಾವನ ಜೊತೆ ನಿಮಗೆ ನನ್ನ ಜೊತೆ ಇದ್ದಷ್ಟು ಕ್ಲೋಸ್ ಆಗಿರ ಕತ್ತದ ಹಂಗೆ ರೇ ಅದು ಹಂಗಲ್ಲ ಅನಿಲ್ಲ ನಿಂಗೆ ಗೊತ್ತಾಗಲ್ಲ ಇದು ನಮ್ಮ ಮನೆದ ಅದಿಯಲ್ಲ ಆಡು ಮಂಡೆದಿದ್ ಆ ಹೆಂಗಸಿನ ಜೊತೆ ಸೇರ್ತು ಅಂದ್ಬಿಟ್ರೆ ಮನೇಲಿ ಜಗಳ ಶುರು ಆತಂತನೇ ಲೆಕ್ಕನ ಹಂಗಾಗಿ ನೀನೇ ನೋಡಿ ಅಲ್ಲ ಏನೇನು ಹೊಂಬೈಲಾಗ್ಯ ಅಂತ ಅಲ್ಲ ಪಾಪಣ್ಣ ನೀವು ಹೇಳ್ತೀರಲ್ಲ ಸುಮಾರು ಒಂದು ವರ್ಷದ್ದಿನ ಅವ್ರ ಮಾತೇ ಆಡಿರ್ಲಲ್ರಿ ಅವರಿಬ್ರು ಅವಾಗೇನು ನಿಮ್ಮನೇಲಿ ಜಗಳಾಗಿರ್ಲ ಎಂತೆಂತ ಜಗಳ ಆತು ಮಾರ್ರ ನಾನೇ ನೋಡಿನೇ ಸುಮ್ಮನೆ ಹೇಳೋದು ಪಾಪಣ್ಣ ಅವ್ರ ಜೊತೆ ಸೇರಾತು ಇವ್ರ ಜೊತೆ ಸೇರಾತು ಅಂತ ನಮ್ಮ ನಮ್ಮ ಬುದ್ಧಿ ನಮ್ಮ ನಮ್ಮ ಕೈಯಲ್ಲಿ ಇರ್ಬೇಕಷ್ಟೇ ನಮ್ಮನೆಯಲ್ಲಿ ಇವರು ಅನಿಲ ಅಲ್ಲ ಅದ ಏನು ಮಾತಾಡ್ತಾ ಕೂತಾರೆ ಅವರಿಬ್ಬರು ಮಾತ್ರ ಒಂದು ಅವರೇ ಇಬ್ಬರು ಗಂಡ ಹೆಂಡತಿ ಆಗಿದ್ರೆ ಏನಿಲ್ಲ ಅವ್ರ ಹಿಂದಿನ ಜನ್ಮದಲ್ಲಿ ಹ್ಞೂ ನಿಂದು ಒಳ್ಳೆ ಕತೆ ಆಟ ಮಾರತ್ತೆ ಮೊದಲೇನೇ ಫ್ರೆಂಡ್ಸ್ ಅಲ್ಲನೇ ಪಾಪ ಅನಿಲ ಹೇಳಿ ಹೇಳಿ ನಾ ಇಲ್ಲಿಂದ ಎದ್ದು ಹೋಗ್ತೀನಿ ಮರ ನಂಗೆ ಇಲ್ಲಿ ಮತ್ತೆ ನೋಡೋದಕ್ಕೂ ಒಂದೇ ಸತಿ ಸಿಟ್ಟು ಬರ್ತದೆ ಮತ್ತೆ ಅಂತ ಅವ್ರು ಹೇಳೋಕ್ಕೆ ಯಾರಿಗೆ ಬೇಕು ನಾ ಹೋದಿನಿ ಹಚ್ಚಿಕೋತೀನಿ ನೀನು ಬಾ ಎದ್ದು ಬಾ ನೀನು ಓ ಏನು ಮತ್ತೆ ಶಾರದಕ್ಕ ಕೊಬ್ಬು ಕಡಿಯಕ್ ಬಂದ್ರೇನ ಒಂದು ಜನ ಕರ್ಕೊಂಡೇ ಬಂದಿರಿ ಎಂತಾರಾಗ್ಲಿ ಕೊಬ್ಬಿನಿತ್ಲ ಅತ್ಲಗೆ ಅದೇ ಅದ ನೀವು ದಾಟಿಚ್ಚ ಬಂದ್ರಲ್ಲೇ ಕಬ್ಬಿನಿತ್ಲವ ಕೊಬ್ಬು ಕಡಿತದಾರಲ್ಲ ಅದು ನಿಮ್ಗೆ ಗೊತ್ತಾಗ್ಲೇನಾಡಿಯಕ್ಕೆ ಓ ಹಂಗಾರ ನೀವು ಕಬ್ಬು ಕಡಿಯಕ್ ಬಂದ್ರಲ್ಲ ಬಲ್ಲಿ ಬಲ್ಲಿ ಮಾರ ತಮಾಸ್ ಹೇಳ್ದೆ ನೀವು ಅದಕ್ಕೆ ಸಿಟ್ ಮಾಡ್ಕಿಬಿಡಿ ಕಡಿಕೆ ಇಲ್ಲಪ್ಪ ಅದಕ್ಕೆಲ್ಲ ಒಂದ್ ಸಿಟ್ಟಂತೆ ಅಂತಕ್ಕೆ ಏ ಕೊಣ್ಣು ಕಟ್ಟೋದು ಇನ್ನೂ ತಡ ಅದೇನ ಅಲ್ಲ ನಾ ಹಂಗಾರೆ ಇಷ್ಟೊತ್ತಿಗೆ ಕಟ್ಟಿರ್ಬೋದ ಅಂತ ಬಂದೆ ಮರ ಹ್ಞೂ ಕ್ವಾಣಲ್ಲಿ ಕಟ್ಟೋದು ಸ್ವಲ್ಪ ತಡ ಅದೇ ನೀವು ಅಲ್ಲಿ ಒಳಗೆ ಹೋಗಿ ಅಲೆ ಮನೆ ಒಳಗೆ ಹೋಗಿ ಬೆಲ್ಲ ಗಿಲ್ಲ ತಿನ್ನೋದಾದ್ರೆ ತಿಂದ್ಕೊಳಿ ಅಲ್ಲ ಅನಿಲ್ಲ ನಾನು ನೋಡಿದೆ ಅಲ್ಲೇ ನಮ್ಗೆ ಕಾಣ್ತಾಯಿತ್ತು ನಮ್ಮನ್ನು ನೋಡ್ದೆ ರೀ ಇವ್ರು ಎದ್ದು ಒಳಗೆ ಹೋದ್ರಲ್ಲ ಏನು ಸಿಟ್ಕೊಂಡು ಎದ್ದು ಹೇಳ್ತಾರೆ ಅನ್ರ್ಯಾ ಇಲ್ಲಪ್ಪ ಸಿಟ್ಕೊಂಡು ಅಂತ ಕಿದ್ದು ಹೋಗೋದು ಎಂತ ಜಗಳ ಮಾಡ್ಕೊಂಡಿದ್ರು ಮತ್ತೆ ನಿಮ್ಮ ಮುಂದೆ ಜಗಳ ಮಾಡ್ಕೊಂಡು ಬೇಜಾರಾಗೋಲ್ಲಲ್ಲ ಹೇಳಿ ಇಲ್ಲ ಜಗಳೆ ಅಂತ ಮಾಡ್ಕೊಂಡಿಲ್ಲ ಹಿಂಗೆ ಸುಮ್ಮನೆ ಕೇಂದ್ರೆ ಐರ್ಲಿ ಐರ್ಲಿ ಬಿಡಿ ಓ ಪಾಪಣ್ಣ ಅಲೆಮನೆ ಜೋರ ಗುಂಡಪ್ಪಣ್ಣು ಇಲ್ಲೇ ಇದ್ದಾರೆ ಸುಮಾರು ದಿವಸ ಆಯ್ತು ಅಲೆಮನೆ ಶುರು ಆಗ್ಯಲ್ಲ ನಾನು ಬರಬೇಕು ಬರಬೇಕು ಅಂತ ಜ್ಞಾನ ಮಾಡ್ತಾನೆ ಸುಮಾರು ದಿವಸ ಆಗಿದೆ ನಮ್ಮ ಪುರುಷತ್ತೇ ಆತಿರ್ಲ ಮತ್ತೆ ಹಂಗಾರೆ ಇವತ್ತಾರ ಒಂದ್ ಗಳಿಗೆ ಹೋಗಿ ಬರೋಣ ಅಂತ ಶಾರದಲ್ಲಿ ಕರ್ಕೊಂಡು ಬಂದೆ ಓ ಸುಮಾರು ದಿವಸ ಆತು ಶುರುವಾಗಿ ಎಂತ ಬೆಲ್ಲ ತಿಂತೀರಾ ಪಣ್ಣು ಕಟ್ಟೋದು ಸ್ವಲ್ಪ ತಡ ಹಾನೆ ಕುಡ್ಕೊಂಡು ಹೋಗ್ಬೇಕು ಅಂದ್ರೆ ಸ್ವಲ್ಪ ಹೊತ್ತು ಕಾಯ್ಬೇಕು ಒಂಚು ಬೆಲ್ಲ ತಿಂತೀರನ ತಿಂತೀರನು ಕೇಳಿದ್ರು ಗುಮಾನೆ ಬೆಲ್ಲ ತಿಂತಾರೆ ತಡಿರಿ ಹೊಲಸಿನಲ್ಲೇ ಕುಯ್ಕಿ ಬರ್ತೀನಿ ಪಾಪಣ್ಣನಲ್ಲೊಂದು ಅಯ್ಯಲ್ಲೇ ಕುಯ್ ಕೊಡ್ತೀರಾ ಅಲ್ಲೇ ಒಂಚೂರು ಕುಯ್ಕಳ ಅನಿಲ್ಲ ಗುಂಡಪ್ಪಣ್ಣ ಕ್ವಾಣನ್ ಕೊಟ್ಟಕ್ಕೆ ಹೇಳ್ಬೋದಿತ್ತೆ ಏನಲ್ಲ ಹ್ಞೂ ಹೌದಾ ಕೊಟ್ಟಕ್ಕೆ ಹೇಳ್ಬೋದಿತ್ತು ಈಗೆಲ್ಲ ಹಾಲು ಕುಡಿಯೋಕ್ಕೆ ಜನ ಬರೋಕೆ ಶುರು ಆತಾರೆ ಹಂಗು ಹಿಂಗು ಅಡುಗೆ ತುಂಬಲ್ಲ ಬೇಗ ಶೋ ಮಾತ್ರ ನಾ ಎಲ್ಲ ಸಣ್ಣ ಕಿರ್ಕ ಹಿಂಗೆಲ್ಲ ತಿಂದಿದ್ದು ಆಮೇಲೆ ಸಾರು ಇಚ್ಚಿ ಮಾರೇ ಇಚ್ಚಿದ ತಡೀರಿ ತಡೀರಿ ಬಂದೆ ಬಾಕ್ಸಿಗೆ ಒಂಚಿ ನೀವು ಅಲ್ಲಿ ತಿಂತಾ ಇರಿ ಬಂದೆ ಬಂದೆ ಚೋರಿ ಬಾಕ್ಸಿಗೆ ಅಂದೆ ತುಂಬ್ಕೊಂಡೇ ಬರ್ತೇನೆ ಎಂತದು ಎಂತ ಬಾಕ್ಸಿಗೆ ಎಂತ ತುಂಬ್ತಿದ್ದೀಯ ಅದು ಸುಮ್ಮನೆ ರೀ ಮಾರಾ ಬೆಲ್ಲ ಒಂಚು ಮೀನು ಬಾಕ್ಸ್ ಇಟ್ಕೊ ಬಂದಿದ್ರು ಒಂಚಿ ತುಂಬ್ತಾ ಇದ್ದೇನೆ ಪಾಪಾಣ್ಣ ಎಂತ ಆಗ್ಯದನ್ನೆ ಗುಂಡಪ್ಪ ಹೋಗಿ ಕ್ವಾಂಡರ್ ನೆಪ್ಸಿ ಹುಂಚರು ಕ್ವಾಣ್ಣ ಕಟ್ಟ ಕೇಳಿ ಹೋಗಿ ಹೋಗ್ರಿ ಪಾಪಣ್ಣ ಅಚ್ಚಿಗೆ ಹೋಗ್ರಿ ನಾ ಇಲ್ಲಿ ನೋಡ್ತೀನಿ ಹೋಗಿ ಅಚ್ಚಿ ಹೋಗಿ ಹೇಳ್ತೀನಿ ಮಾತ್ ಮಾತ್ರ ಆಡ್ಬೇಡಿ ಈಗ ಬರೋ ಪಾಪಣ್ಣ ಬರೀ ನೋಡಿದ್ರ ನಮ್ಮ ಮನೇಲಿ ಸುಕ್ಕು ನೋಡಿದ್ರ ಗುಂಡಪ್ಪಣ್ಣ ನೀವು ಹೇಳ ಕೇಳಲ್ಲ ಬಾಕ್ ತಂದ್ಕೊಂಡು ತುಂಬ್ತಾ ಇದೆಯಿಲ್ಲ ಏನು ಇವಳು ಅಪ್ಪನ ಮನೆದ ನನಗೆ ಓ ಶಾರ್ದ ಶಾರದಕ ತುಂಬಿಟ್ಟವೇ ಅದ ಬೇಕನ್ರಿ ನಾವು ತೂಕ ಮಾಡಿ ತುಂಬಿಡ್ತೀವಿ ಅದೀಗ ಸ್ಟೀಲ್ ಬಾಕ್ಸಿಗೆ ತುಂಬುತ್ತಿದ್ದೀರಲ್ಲ ತೂಕ ಸರಿ ಆಗಲ್ಲ ಬಾಕ್ಸಿನ ತೂಕನೇ ಸುಮಾರು ಆಗ್ತದೆ ಯಾರಿಗೆ ನಿಮ್ಮನಿಗ ಮೀನಾಕ್ಷಿರ್ ಮನೀಗ ಅಲ್ಲ ತೂಕಿಲ್ಲ ಅಣ್ಣ ತೂಕ ಒಂಚೂರು ತಿನ್ನಕ್ಕೆ ತಿನ್ನಕ್ಕೆ ಅಂತ ಇಲ್ಲಪ್ಪ ನೀವು ಕೊಟ್ಟರು ಮೀನಕ್ಕೆ ಶಕ್ ತೊಗೊಂಡು ಹೋಗಲ್ಲ ಸುಮ್ಮನೆ ಎಂತಕ್ಕೆ ಅವ್ರಿಗೆ ಇದು ಮಾಡ್ತೀರಿ ಅಷ್ಟು ದೊಡ್ಡ ಬಾಕ್ಸಿಗೆ ತುಂಬಿದ್ರೆ ಅವ್ರಿಗೆ ಗೊತ್ತಾಗಲ್ಲಂದ್ರಿ ಅವ್ರಿಗೆ ಮನೇಲಿ ಚಿಪ್ಸ್ ಗಿಪ್ಸ್ ಎಲ್ಲ ವ್ಯಾಪಾರ ಮಾಡ್ತಿದ್ರಲ್ಲ ಹಂಗೆ ಬಂದವರಿಗೆಲ್ಲ ಪುಕ್ ಶೆ ಕೊಡ್ತಿದ್ರ ದುಡ್ಡು ಕೊಟ್ಟೆ ಕೊಡೋದು ಅವರು ಹಂಗಾಗಿ ನಿಮಗೆ ಗೊತ್ತಾಗಲೇನು ಯಾರು ಅವರೇ ತಂದಿದ್ದೇನೋ ಬಾಕ್ಸಲ್ಲ ನಾ ಹೇಳ್ತೀನಿ ಬಿಡಿ ಅವ್ರಿಗೆ ಹೇಳ್ತೀನಿ ಅವ್ರಿಲ್ ಬಾಕ್ಸ್ ಇಲ್ಲ ಅಂತ ಮಾಡಿದ್ರೇನು ನಾವು ತುಂಬಿಟ್ಟಿವಿ ಬೇರೆ ಪ್ಲಾಸ್ಟಿಕ್ ಬಾಕ್ಸಿಗೆ ತುಂಬಿಬಿಟ್ಟಿವೆ ಚಾಕ್ಲೇಟ್ ಬಾಕ್ಸಿಗೆ ತುಂಬಿಡ್ತೀವಿ ರೀ ಒಂದರಲ್ಲಿ ಎರಡೂವರೆ ಕೆ ಜಿ ಇರ್ತದೆ ಒಂದೊಂದರಲ್ಲಿ ಮೂರು ಕೆ ಜಿನೂ ಇರ್ತದೆ ಕೆ ಜಿಗೆ ನೂರು ರೂಪಾಯಿ ಲೆಕ್ಕದಲ್ಲಿ ಕೊಟ್ಟರೆ ಸಾಕು ದುಡ್ಡು ಇಸ್ಕೊಂಡೇ ಕೊಡಿ ಮತ್ತೆ ಆತ ಶಾರದಕ್ಕ ಮೀನಾಕ್ಷಕ್ಕ ಬೆಲ್ಲ ಇನ್ನೊಂಚೂರು ಹಾಕ್ಕೊಡ್ಲನ ಇನ್ನೊಂದು ಎಲ್ಲಿಗೆ ಹಾಕ್ಕೊಡ್ಲಾ ಬಿಸಿ ಬಿಸಿ ಚೆನ್ನಾಗದೆ ಹೇಗಂತ ಅದು ಬೆಲ್ಲ ನೀವು ತಂದಿರಲ್ಲ ಬಾಕ್ಸ್ ಬೇಡ ನಿಮ್ಮ ಬಾಕ್ಸ್ ಬೇಡ ನಾವೇ ಇಲ್ಲಿ ತುಂಬಿಟ್ಟಿವಿ ನೂರಿಪ್ಪತ್ತೈದು ಕೆ ಜಿ ಇಲ್ಲಿ ಕೊಡೋದು ಇಲ್ಲಿ ಊರು ಮನೆಯವರಿಗೆ ನೂರು ರೂಪಾಯಿ ಕೆ ಜಿ ಹಂಗೆ ಕೊಡ್ತಾಯಿದ್ದೀವಿ ಈ ಎರಡೂವರೆ ಕೆ ಜಿ ಇಡ್ತದೆ ಒಂದು ಬಾಟ್ಲಿಗೆ ಇನ್ನೂರೈವತ್ತು ರೂಪಾಯಿ ಕೊಡಿ ಆತ